ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. 69ನೇ ಕರ್ನಾಟಕ ರಾಜ್ಯೋತ್ಸವ ಬೀದರ್ ಜಿಲ್ಲೆಯ ಜಿಲ್ಲಾಡಳಿತದ ವತಿಯಿಂದ ನೆಹರು ಕ್ರೀಡಾಂಗಣದಲ್ಲಿ ಆಚರಿಸಲಾಯಿತು. ನೆಹರು ಕ್ರೀಡಾಂಗಣದ ಆವರಣದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ರಾಷ್ಟ್ರೀಯ ಧ್ವಜ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹಾರಿಸಿದರು. ತದ ಬಳಿಕ ವಿವಿಧ ತುಕುಡಿಗಳ ಪೆರೇಡ್ ಸ್ವೀಕರಿಸಿ ಹಾಗೂ 7 ವಿವಿಧ ಇಲಾಖೆಯ ಸ್ತಬ್ಧ ಚಿತ್ರ ಪ್ರದರ್ಶನವೂ ಸಹ ಜರುಗಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರಿಗೆ ಸನ್ಮಾನ ಸಹ ಮಾಡಲಾಯಿತು. ಬಳಿಕ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ವತಿಯಿಂದ ಶೇಕಡ 70% ಹಾಗೂ ರಾಜ್ಯ ಸರ್ಕಾರದಿಂದ ಶೇಕಡ 30% ಅನುದಾನ ಮಂಜೂರು ಮಾಡಲಾಗಿದೆ ಎಂದರು. ಬಹುದಿನಗಳಿಂದ ಮಂಜೂರಾಗಿರುವ ಜಿಲ್ಲಾ ಸಂಕೀರ್ಣ ಕಟ್ಟಡವ ಕಾಮಗಾರಿಯು ಬರುವ ಹೊಸ ವರ್ಷದಲ್ಲಿ ಮುಖ್ಯಮಂತ್ರಿಗಳನ್ನು ಕರೆಸಿ ಅವರ ಕೈಯಿಂದಲೇ ಕಾಮಗಾರಿ ಆರಂಭಗೊಳಿಸಲಾಗುವುದು. ಅದಕ್ಕೆ ಈಗಾಗಲೇ 59 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಸಹ ಜರುಗಿತು. ಈ ಸಂದರ್ಭದಲ್ಲಿ ರಾಜ್ಯ ಪೌರಾಡಳಿತ ಸಚಿವರಾದ ರಹೀಂ ಖಾನ್, ಸಂಸದ ಸಾಗರ್ ಖಂಡ್ರೆ, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಳ್ದಾಳೆ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬ್ಶೆಟ್ಟಿ, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೋಸುದ್ದೀನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಗಿರೀಶ್ ಬದೋಲೆ, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಸಿಲ್ವಂತ್ ಸೇರಿದಂತೆ ಹಲವಾರು ಕನ್ನಡ ಅಭಿಮಾನಿಗಳು, ಕರ್ನಾಡಿನ ಅಭಿಮಾನಿಗಳು ಉಪಸ್ಥಿತರಿದ್ದರು. ಖಂಡ್ರೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಇಂದಿನ ಕವಾಯತಲ್ಲಿ ಭಾಗವಹಿಸಿರುವಂತಹ ಎಲ್ಲ ತುಕುಡಿಗಳ ನಿರೀಕ್ಷಣೆಯನ್ನ ಕೈಗೊಳ್ಳಲಿದ್ದಾರೆ. ಇಂದಿನ ಕವಾಯತಿನಲ್ಲಿ 12 ಸಮವಸ್ತ್ರಧಾರಿ ತುಕುಡಿಗಳು ಭಾಗವಹಿಸಿವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕಳೆದ ದೀಪದಲ್ಲಿ ಮತ್ತು ಸಡಕ ಬೆಂಗಾವಲಿನಲ್ಲಿ ಎಲ್ಲ ತುಕುಡಿಗಳ ನಿರೀಕ್ಷಣೆ ನಡೆಸಲು ತೆರಳುತ್ತಿದ್ದಾರೆ. ಕರ್ನಾಟಕದ ನಾಡಿನ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಸಡಗರ ಸಂಭ್ರಮಗಳಿಂದ ನಾಡಿನಾದ್ಯಂತ ಆಚರಿಸಲಾಗುತ್ತಿದೆ. ವಿಶ್ವದ ಮೂಲೆ ಮೂಲೆಯಲ್ಲಿರುವಂತಹ ಕನ್ನಡಿಗರು ಅಭಿಮಾನದ ಈ ದಿನವನ್ನ ರಾಜ್ಯೋತ್ಸವದ ದಿನವಾಗಿ ಜಗತ್ತಿನಾದ್ಯಂತ ಆಚರಿಸುತ್ತಿದ್ದಾರೆ. ನಾಡು ನುಡಿಯ ರಕ್ಷಣೆಯೊಂದಿಗೆ ನಮ್ಮ ಸಂಕಲ್ಪ ಕರ್ನಾಟಕ ರಾಜ್ಯೋತ್ಸವ. ಸಿದ್ದಪ್ಪ ಕಂಬಳಿಯವರು, ಗಂಗಾಧರ ದೇಶಪಾಂಡೆಯವರು, ರಂಗರಾವ್ ದಿವಾಕರ್ ಅವರು,
ಶ್ರೀನಿವಾಸ ಕೌಜೋಗಿ ಅವರು, ಕೆಂಗಲ್ ಹನುಮಂತಯ್ಯ ಅವರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು, ಎಸ್ ನಿಜಲಿಂಗಪ್ಪ ಅವರು, ಇವರೆಲ್ಲರೂ ಈ ರಾಜ್ಯದ ವಿವಿಧ ಭಾಗಗಳಲ್ಲಿ ಇರುವಂತಹ ಕನ್ನಡಿಗರು ಏಕೀಕರಣ ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥವರು. ಅದೇ ರೀತಿಯಲ್ಲಿ ಈ ಬೀದರ್ ಜಿಲ್ಲೆ ಈ ಭಾಗ ಬಹುಸಂಖ್ಯಾತ ಜನ ಇವತ್ತು ಕನ್ನಡ ಭಾಷೆಯಲ್ಲಿ ಮಾತನಾಡುವುದಿದ್ದಾರೆ. ಅದಕ್ಕೆ ಇದು ಕರ್ನಾಟಕದಲ್ಲಿ ಸೇರ್ಬೇಕು ಅಂತ ಹೇಳಿ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು, ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು, ಡಾಕ್ಟರ್ ಜಯದೇವಿಂತ ಹೆಗಾಡೆಯವರು, ಇವತ್ತು ಅವ್ರ ಜೊತೆ ಸಿದ್ದಲಿಂಗಪ್ಪ ಕಾತ್ನಾಳೆಯವರು, ಪ್ರಭುರಾವ್ ಕಮ್ಮಿವಾರೆಯವರು, ಆರ್ ವಿ ಗಿಡಪ್ಪನವರು, ವಿಠಲ ಉಪವಾಡಿಯವರು, ಹೀಗೆ ಸುಮಾರು ಜನ ಇವತ್ತು ಬೀದರ್ ಜಿಲ್ಲೆಯವರು ಸಹಿತ ಅಲ್ಲಿ ರೈಲ್ ರೂಪ ಮಾಡಿ ಕಮಲ್ನಗರದಲ್ಲಿ ಇವತ್ತು ಹೋರಾಟ ಮಾಡಿ ಇವತ್ತು ಯಾವ ರೀತಿಯಲ್ಲಿ ದೆಹಲಿಗೆ ನೀವು ತೆಗೆದುಕೊಂಡು ಹೋಗಿ ಇವತ್ತೇನು ಅಂದಿನ ದಿನಮಾನಗಳಲ್ಲಿ ಕಮಿಷನ್ಗಳ ಮುಂದೆ ಲಕ್ಷಾಂತರ ಜನರ ಸಿಗ್ನೇಚರ್ ಮಹಾಜನ್ ಕಮಿಷನ್ ಅಂತೀರಿ, ಆ ಮಹಾಜನ್ ಕಮಿಷನ್ ಎದುರುಗಡೆ ಬಹಳಷ್ಟು ಇವತ್ತು ಶ್ರಮ ಮಾಡಿ ಹೋರಾಟ ಮಾಡಿದ್ದಕ್ಕಾಗಿ ಇವತ್ತು ಈ ಬೀದರ್ ಜಿಲ್ಲೆ ಈ ಗಡಿಭಾಗ ಕರ್ನಾಟಕದಲ್ಲಿ ಅಂದ್ರೆ ಕೆಲವರು ಆಂಧ್ರದಲ್ಲಿ ಸೇರ್ಪಡೆ ಆಗಬೇಕು, ಮಹಾರಾಷ್ಟ್ರದಲ್ಲಿ ಸೇರ್ಪಡೆ ಆಗಬೇಕು ಅಂತೇಳಿ ಹೇಳಿ ಹೊರಟಿದ್ದಾರೆ, ಹೊರಟಿದ್ರು ಅವಾಗ. ಆದ್ರೆ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಏಕೀಕರಣ ಕೊಟ್ಟಿವಿ. ಅದೇ ರೀತಿಯಲ್ಲಿ ಇವತ್ತು ಏನು ಮೈಸೂರು ರಾಜ್ಯ ಇತ್ತು ಅವಾಗ, ಮೈಸೂರು ರಾಜ್ಯ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರಿಗೂ ಸ್ಮರಿಸಬೇಕಾಗ್ತದೆ. ಮೈಸೂರು ಅವ್ರ ಜಿಲ್ಲೆ ಅವ್ರ ಜಿಲ್ಲೆ ಹೆಸರಿನಲ್ಲೇ ರಾಜ್ಯ ಇದ್ರು, ಕರ್ನಾಟಕದಲ್ಲಿ ಇವತ್ತು ಕನ್ನಡ ಭಾಷಿಕರೆಲ್ಲರಿಗೂ ಒಂದ್ ಕಡೆ ಅವರಿಗೆ ಸಾಮರಸ್ಯ ಬೆಳೆಸಬೇಕು ಅಂತ ಹೇಳಿ ಇದನ್ನು 1976 ನವೆಂಬರ್ 1 ಇದಕ್ಕೆ ಅಖಂಡ ಕರ್ನಾಟಕ ಅಂತ ಹೇಳಿ ಇವತ್ತು ನಾಮಕರಣ ಮಾಡಿದಂಥವ್ರು. ಹೀಗಾಗಿ 68 ವರ್ಷಗಳು ಕಳೆದು ಹೋಗಿದ್ದಾರೆ. ಈ 68 ವರ್ಷಗಳಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದೇವೆ. ಯಾಕೆಂದ್ರೆ ಇದು ಸಂಪತ್ಭರಿತವಾದಂತ ಒಂದು ನಾಡು. ಇಲ್ಲಿ ನೋಡಿ, ಕಾವೇರಿಯಿಂದ ಗೋದಾವರಿವರೆಗೆ ಅನೇಕ ನದಿಗಳು ಹರಡ್ತವೆ, ಇಲ್ಲಿ ಹಾದು ಹೋಗ್ತವೆ. ಫಲವತ್ತಾದಂತಹ ಭೂಮಿ ಇದೆ ಇಲ್ಲಿ. ಶ್ರೀಗಂಧದ ನಾಡು ಅಂತ ಹೇಳ್ತೀವಿ, ಚಿನ್ನದ ಬೀಡು ಅಂತ ಹೇಳ್ತೀವಿ, ಶ್ರೀಗಂಧ ಬೆಳಿತೀವಿ. ದಟ್ಟವಾದಂತಹ ಒಂದು ಅರಣ್ಯ ಪ್ರದೇಶ ಇದೆ, ಅತ್ಯಂತ ಪಶ್ಚಿಮ ಘಟ್ಟ ಇದೆ. ಇಲ್ಲಿ ಎಲ್ಲಾ ನದಿಗಳಿಗೆ ಮೂಲ ಋತುಮಾನಗಳನ್ನೇ ಬದಲಾವಣೆ ಮಾಡಿ ಇಡೀ ದೇಶದಲ್ಲಿ ಮಳೆ ಬರುವಂತಹ ಒಂದು ಶಕ್ತಿ ಇವತ್ತು ಪಶ್ಚಿಮ ಘಟ್ಟಗಳಿಗೆ. ಹೀಗಾಗಿ ಯಾವುದು ಬೆಳೆದಿಲ್ಲ ಅಂತಲ್ಲ, ಇಲ್ಲಿ ಅದೇ ರೀತಿಯಲ್ಲಿ ನಾವು ಏನು ಕೃಷಿ ಉತ್ಪಾದನೆ ಮಾಡ್ತೀವಿ ಅದ್ರ ಜೊತೆಯಲ್ಲಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.